ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನೋಡೋದಲ್ಲಿ ಕೆ ಸಿ ಟಿ ಕೌನ್ಸಿಲಿಂಗ್ ಎಷ್ಟು ಇಪ್ಪತ್ತೆರಡು ಪ್ರೊಸೀಜರ್ ಹೇಗಿರುತ್ತೆ ಅದ್ರ ಬಗ್ಗೆ ಒಂದು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸಾಕಷ್ಟು ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ, ಜಸ್ಟ್ ಫಾರ್ ನಿಮಗೆ ನಾಲೆಜ್ ಇರಲಿ, ಗೊತ್ತಾಗಲಿ ಫ್ಯೂಚರಲ್ಲಿ ಏನೇನಾಗುತ್ತೆ ಅಂತ ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಹೊಸಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಸದ್ಯಕ್ಕೆ ನೀವು ಏನು ನೋಡಬೇಕಂದ್ರೆ, ನೀವು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಸಿ ಇ ಟಿ 222 ಬರೆದಿದ್ದ ವಿದ್ಯಾರ್ಥಿಗಳು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ. ಟುಡೇ ಇಸ್ ದ ಲಾಸ್ಟ್ ಡೇಟ್ ಟು ಎಡಿಟ್ ಅಪ್ಲಿಕೇಶನ್, ಎಡಿಟ್ ಮಾಡೋಕ್ಕೆ ಟುಡೇ ಲಾಸ್ಟ್ ಡೇಟ್. ಇನ್ ಕೇಸ್ ಏನಾದರೂ ಎಡಿಟಿಂಗ್ ಮಾಡಿಲ್ಲ ಅಂದರೆ ಬೇಗ ಮಾಡ್ಕೊಳ್ಳಿ. ನಂತರ ನೀವು ರಿಸಲ್ಟ್ಗಾಗಿ ವೇಟ್ ಮಾಡ್ತಿದ್ದೀರಾ, ನಂತರ ನೀವು ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಮಾರ್ಕ್ಸ್ ಎಂಟ್ರಿ ಬಗ್ಗೆ ನಾನು ಕೂಡ ಈ ವಿಡಿಯೋ ಮಾಡಿ ಹೇಳಿದ್ದೀನಿ, ಎಲ್ಲರಿಗೂ ಕೂಡ ಕಂಪಲ್ಸರಿ ಅಲ್ಲ. ಫ್ರೆಷರ್ಸ್ ಹೊರತುಪಡಿಸಿ ಬೇರೆ ಕ್ಯಾಂಡಿಡೇಟ್ಸ್ ಯಾರ್ಯಾರಿದ್ದೀರಾ, ಅದರ್ ಬೋರ್ಡ್ ಅವರು ಇದ್ದೀರಾ, ಮತ್ತು ರಿಪೀಟರ್ಸ್ ಇದ್ದೀರಾ, ಮತ್ತು ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳು ಅಥವಾ ಐ ಸಿ ಎಸ್ ಸಿ ಸಿಲೆಬಸ್ ವಿದ್ಯಾರ್ಥಿಗಳಿದ್ದೀರಾ, ಅವರು ತಮ್ಮ ಮಾರ್ಕ್ಸ್ ಎಂಟ್ರಿ ನೋಡೋಕ್ಕಾಗುತ್ತೆ. ಮಾರ್ಕ್ಸ್ ಎಂಟ್ರಿ ಮಾಡಿದ ನಂತರ ನಿಮಗೆ ರಿಸಲ್ಟ್ ಪ್ರಕಟ ಆಗುತ್ತೆ. ರಿಸಲ್ಟ್ ಪ್ರಕಟ ಆದ ನಂತರ ಏನೇನು ಮಾಡಬೇಕು ಅಂತ ಕಂಪ್ಲೀಟ್ ಸ್ಟೆಪ್ಪನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಾಗುತ್ತೆ, ಈಗ ನಿಮಗೆ ಸಾಕಷ್ಟು ಕಾಲಾವಕಾಶ ಟೈಮ್ ಇದೆ, ಈ ಸಮಯವನ್ನು ಯುಟಿಲೈಸ್ ಮಾಡಿಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೇಕಾದ ದಾಖಲೆಗಳನ್ನು ಅರೇಂಜ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಇದು ಸೂಕ್ತವಾದ ಸಮಯ. ಅದಕ್ಕೋಸ್ಕರ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಯಾವ್ಯಾವ ದಾಖಲೆ ತಗೊಳ್ಬೇಕು ಅಂತ ವೀಡಿಯೋ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಸ್ವಲ್ಪ ಶಾರ್ಟಾಗಿ ಹೇಳ್ತೀನಿ, ನಂತರ ಇನ್ನೇ ವೀಡಿಯೋ ಮಾಡಿದ್ದೀನಿ. ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿರ್ತೀನಿ. ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಆ ಡಾಕ್ಯುಮೆಂಟ್ಸ್ನ ಅರೇಂಜ್ ಮಾಡೋಕ್ಕೆ ಇದು ಸೂಕ್ತವಾದ ಸಮಯ. ಈ ಟೈಮಲ್ಲಿ ಅರೇಂಜ್ ಮಾಡ್ಕೊಂಡು ನಮಗೆ ಫ್ಯೂಚರಲ್ಲಿ ಟೆನ್ಷನ್ ಇರೋದಿಲ್ಲ, ಮತ್ತು ನೀವು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದಲ್ಲೇ ಓಡಾಡೋಕ್ಕೆ ಪ್ರೊಸೀಜರ್ಗಳು ಸುಮ್ಮನೆ ಹಿಂಸೆ ಆಗುತ್ತೆ. ಸಾಕಷ್ಟು ಫ್ರೀ ಇದ್ದೀರಾ, ಆರಾಮಾಗಿರ್ತೀರಾ, ಯಾವುದೇ ಕೆಲಸ ಇರಲ್ಲ, ಎಕ್ಸಾಮ್ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ. ಈಗ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಡಾಕ್ಯುಮೆಂಟ್ಸನ್ನು ಹೊಂದಿಸ್ಕೊಳ್ಳೋದು ಸೂಕ್ತ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಂತರ ಇಲ್ಲಿ ಸ್ಟೆಪ್ ಬಗ್ಗೆ ಮಾತಾಡೋದಾದರೆ, ನಿಮಗೆ ಕೆ ಸಿ ಟಿ ಕೌನ್ಸಿಲಿಂಗ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಮಾತಾಡೋದಾದರೆ, ನಿಮ್ಮದು ರಿಸಲ್ಟ್ ಪ್ರಕಟ ಆದ ನಂತರ, ನಿಮ್ಮದು ಸಿ ಇ ಟಿ ರಿಸಲ್ಟ್ ಪ್ರಕಟ ಆದ ನಂತರ ಏನೇನು ಸ್ಟೆಪ್ಸ್ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಶಾರ್ಟಾಗಿ ಹೇಳ್ತೀನಿ. ನಂತರ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್, ನಾನು ಹೇಳಿದ ಪ್ರಕಾರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ದೆ. ಅದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಡಾಕ್ಯುಮೆಂಟ್ಸನ್ನು ನೀವು ಅರೇಂಜ್ಮೆಂಟ್ ಮಾಡ್ಕೊಳ್ಳಿ. ಇಲ್ಲಿ ಮೇ ಬಿ ಡೇಟ್ ಬಂದುಬಿಟ್ಟು ಸೆಕೆಂಡ್ ವೀಕ್ ಆಫ್ ಜುಲೈ ಅಂತ ಮೆನ್ಷನ್ ಮಾಡಿದ್ದಾರೆ, ಪ್ರಾಬಬ್ಲಿ ಸೆಕೆಂಡ್ ಆರ್ ಥರ್ಡ್ ವೀಕ್ ಆಗ್ಬೋದು. ರಿಸಲ್ಟ್ ಘೋಷಣೆ ಮಾಡಿದ ನಂತರ ನಿಮಗೆ ಒಂದು ಡೇಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಇದೊಂದ್ಬಿಟ್ಟು ಎಕ್ಸ್ಪೆಕ್ಟೆಡ್ ಡೇಟ್ ಆಗಿರುತ್ತೆ, ಸೆಕೆಂಡ್ ಜುಲೈ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಂತರ ಲಾಸ್ಟ್ ಡೇಟ್, ನಿಮಗೆ ಡೇಟ್ನ ಮೆನ್ಷನ್ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ನಿಮ್ಮದು ರ್ಯಾಂಕಿಂಗ್ ವೈಸ್, ನಿಮ್ಮ ರ್ಯಾಂಕಿಂಗ್ ವೈಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋಕ್ಕಾಗುತ್ತೆ. ಫ್ರಮ್ 1 ರ್ಯಾಂಕ್ ಟು ಲಕ್ಷ ಲಕ್ಷ ರ್ಯಾಂಕಿಂಗ್ವರೆಗೂ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕಾಲ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲಿ ನಡೀತಿದೆ ಅಂದರೆ, ಈ ಬಾರಿ ಆಫ್ಲೈನ್ ಮಾಡಲ್ಲಿ ನಡೆಯುವ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಆಫ್ಲೈನ್ ಮಾಡಲ್ಲೇ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಿದೆ. ಅಲ್ಲಿ ನಿಮಗೆ ಜಿಲ್ಲಾ ಮಟ್ಟದಲ್ಲಿ, ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ಸೆಂಟರ್ಗಳನ್ನು ನೇಮಕ ಮಾಡಿರ್ತಾರೆ. ಆ ಸೆಂಟರ್ಗೆ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕು. ಅಲ್ಲಿ ನಿಮಗೆ ಟೈಮ್ ಅಲಾಟ್ಮೆಂಟ್ ಮಾಡಿರ್ತಾರೆ, ಡೇಟ್ ಮತ್ತು ಟೈಮ್ ಅಲಾಟ್ಮೆಂಟ್ ಮಾಡಿರ್ತಾರೆ ಜಿಲ್ಲಾ ಕೇಂದ್ರಗಳಿಗೆ. ಆ ಜಿಲ್ಲಾ ಕೇಂದ್ರಗಳಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡಬೇಕಾಗುತ್ತೆ. ಜಿಲ್ಲಾ ಕೇಂದ್ರಗಳ ಬಗ್ಗೆ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡ್ತೀನಿ. ನಂತರ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ತಕ್ಷಣ ನಿಮಗೆ ಒಂದು ಸೀಕ್ರೆಟ್ ಕೀ ಅಂತ ಕೊಡ್ತಾರೆ. ಸೀಕ್ರೆಟ್ ಕೀ ಮೀನ್ಸ್ ಸೀಕ್ರೆಟ್ ಪಾಸ್ವರ್ಡ್ ಥರ. ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆದ ನಂತರ ನಿಮಗೆ ಸೀಕ್ರೆಟ್ ಕೀಯನ್ನು ಕೊಡ್ತಾರೆ. ಆ ಸೀಕ್ರೆಟ್ ಕೀನ ಇಟ್ಕೊಂಡು ನೀವು ಮತ್ತೆ ಲಾಗಿನ್ ಆಗಿ ನಂತರ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗುತ್ತೆ. ಆಪ್ಷನ್ ಎಂಟ್ರಿ ಕೂಡ ಸ್ಪೆಸಿಫಿಕ್ ಡೇಟನ್ನು ಮೆನ್ಷನ್ ಮಾಡ್ತಾರೆ. ನಂತರ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗುತ್ತೆ. ನಂತರ ಆಪ್ಷನ್ ಎಂಟ್ರಿ ಕೂಡ ಲಾಸ್ಟ್ ಡೇಟನ್ನು ನಿಗದಿ ಮಾಡ್ತಾನೆ. ಅದ್ರ ಬಗ್ಗೆ ಫ್ಯೂಚರಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಎಲ್ಲ ಬರುತ್ತೆ. ನಂತರ ಮಾಕ್ ಅಲಾಟ್ಮೆಂಟ್ ಅಂತ ರಿಸಲ್ಟ್ ಕೊಡುತ್ತೆ. ಮಾಕ್ ಅಲಾಟ್ಮೆಂಟ್ ಅಂದರೆ ಒಂದು ರೀಲ್ ಆಗಿ ನಿಮಗೆ ಯಾವ್ದು ಒಂದು ಎಕ್ಸ್ಪೆಕ್ಟೆಡ್ ಮಾಡ್ಬೋದು, ನೀವು ಸೀಟ್ನ ಯಾವ ಕಾಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಒಂದು ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ. ಅದ್ರ ಬಗ್ಗೆ ನಾನು ವೆರಿಫೈ ಹೇಳ್ಕೊಡ್ತೀನಿ ಮಾಕ್ ಅಲಾಟ್ಮೆಂಟ್ ಅಂತ ತಿಳ್ಕೊಂಡಿರಿ. ನಂತರ ನಿಮಗೆ ಚೇಂಜ್ ಆಪ್ಷನ್, ನಿಮಗೆ ಯಾವ್ದಾದ್ರು ಮಾಕ್ ಅಲಾಟ್ಮೆಂಟ್ ಬಂದ ನಂತರ ನಿಮಗೆ ಒಂದು ಆಪ್ಷನ್ ಅಂದ್ಬಿಡ್ತಾರೆ. ಇನ್ ಕೇಸ್ ನೀವು ಕಾಲೇಜ್ನ ರೀಎಡಿಟ್ ಮಾಡ್ಬೋದು, ರೀಎಡಿಟ್ ಅಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಅಥವಾ ರೀಅರೇಂಜ್ ಮಾಡ್ಬೋದು. ಫಸ್ಟ್ ಇರೋ ಸೆಕೆಂಡ್ ಇರೋ ಥರ್ಡು, 10 ಇರೋ 20 ಇರೋ 30, ಆ ರೀತಿ ನಿಮಗೆ ಯಾವುದೇ ರೀತಿ ರೀಅರೇಂಜ್ ಮಾಡೋಕ್ಕೆ ಆಪ್ಷನ್ ಕೊಡ್ತಾರೆ. ನಂತರ ನಿಮಗೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್, ನಿಮಗೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ ಅಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದುಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ. ಫಸ್ಟ್ ರೌಂಡ್ ರಿಸಲ್ಟ್ ಬಂದ ನಂತರ ನಿಮಗೆ ಒಂದು ಚಾಯ್ಸ್ ಎಂಟ್ರಿ ಅಂತ ಮಾಡ್ತಾರೆ. ಚಾಯ್ಸ್ ಎಂಟ್ರಿ ಏನಂದರೆ ನಿಮಗೆ ಈ ಸೀಟು ಬೇಕಾ ಬೇಡವಾ, ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ ಇಲ್ವಾ, ಈ ಸೀಟನ್ನು ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಅಟೆಂಡ್ ಆಗ್ತೀರಾ, ಅಥವಾ ಸಿ ಇ ಟಿ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರಾ ಅಂತ. ಈ ರೀತಿ ನಾಲ್ಕು ಚಾಯ್ಸ್ ಆಪ್ಷನ್ ಕೊಡ್ತಾರೆ. ಅದ್ರ ಬಗ್ಗೆ ನಾನು ಬ್ರೀಫಾಗಿ ಹೇಳ್ಕೊಡ್ತೀನಿ, ಇಲ್ಲಿ ನಾನು ಎಷ್ಟು ಪ್ರೊಸೀಜರ್ ಹೇಳ್ಕೊಡ್ತೀನಿ. ನಂತರ ಫೀಸ್ ಪೇಮೆಂಟ್ ಮಾಡೋಕ್ಕಾಗುತ್ತೆ. ನೀವು ಆ್ಯಸ್ ಯೂಶ್ವಲ್ ನಿಮಗೆ ಸಿ ಇ ಟಿ ಫೀಸ್ ಅಥವಾ ಸಿ ಇ ಟಿ ಫೀಸ್ ಅಂತ ಮೆನ್ಷನ್ ಮಾಡಿರ್ತಾರೆ, ಮತ್ತು ಕಾಲೇಜಿಗೆ ಸಿ ಇ ಟಿ ಫೀಸನ್ನು ಕಟ್ಟಿ ನಂತರ ನೀವು ಅಡ್ಮಿಷನ್ ಟಿಕೆಟ್ ಅಥವಾ ನಿಮ್ಮದು ಅಡ್ಮಿಷನ್ ಅದಕ್ಕೆ ಟಿಕೆಟ್ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು, ನಂತರ ನಿಮಗೆ ಲಾಸ್ಟ್ ಡೇಟ್ ಆಫ್ ರಿಪೋರ್ಟಿಂಗ್ ಕಾಲೇಜ್, ನೀವು ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗಿ ರಿಪೋರ್ಟನ್ನು ಕೂಡ ಮಾಡೋಕ್ಕಾಗುತ್ತೆ. ಇದು ಬಗ್ಗೆ ಪ್ರೊಸೀಜರ್ಗಳೆಲ್ಲ ಗೊತ್ತಾಯ್ತು ಅನ್ಕೋತೀನಿ. ನಂತರ ಸೆಕೆಂಡ್ ರೌಂಡ್ ಬರುತ್ತೆ, ಸೇಮು. ಸೆಕೆಂಡ್ ರೌಂಡಲ್ಲಿ ಇನ್ ಕೇಸ್
ಸೆಕೆಂಡ್ ರೌಂಡಿಗೆ ಪ್ರಯೋಜನ ಇರೋದಿಲ್ಲ. ತರ್ಡ್ ರೌಂಡಿಗೆ ನಿಮಗೆ ಮತ್ತೆ ನ್ಯೂ ಕಾಲೇಜ್ಗಳು ಆ್ಯಡ್ ಮಾಡೋಕ್ಕೆ ಪ್ರಯೋಜನ ಕೊಡ್ತಾರೆ. ಸಾರಿ, ನಂತರ ಅಲಾಟ್ಮೆಂಟ್ ರಿಸಲ್ಟ್, ನಿಮಗೆ ರಿಸಲ್ಟ್ ಅಲಾಟ್ಮೆಂಟ್ ಆಗುತ್ತೆ ಸೆಕೆಂಡ್ ರೌಂಡ್ದು. ನಂತರ ಸೇಮು ನಿಮಗೆ ಚಾಯ್ಸ್ ಎಂಟ್ರಿ ಮಾಡ್ತೀರಾ, ಕಾಲೇಜ್ ಬೇಕಾ ಬೇಡವಾ, ನೆಕ್ಸ್ಟ್ ರೌಂಡಿಗೆ ಈ ಸೀಟನ್ನು ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಅಲ್ವಾ, ಅಥವಾ ಸಿ ಟಿ ಯಶೋದಿಪ್ಪದ ಕೌನ್ಸಿಲಿಂದ ಹೊರಗಡೆ ಬರ್ತೀನಿ, ಆ ರೀತಿ ನಿಮಗೆ ಚಾಯ್ಸ್ ಕೊಡ್ತಾರೆ. ಅದ್ರ ಬಗ್ಗೆ ನಿಮಗೆ ಬ್ರೀಫಾಗಿ ಹೇಳ್ತೀನಿ, ಈಗ ಶಾರ್ಟಾಗಿ ಹೇಳೋ ನಿಮಗೆ ಅರ್ಥ ಆಗಲ್ಲ. ನಂತರ ಸೇಮ್ ಫೀಸ್ ಪೇಮೆಂಟು ಮತ್ತು ಲಾಸ್ಟ್ ಡೇಟ್ ಆಫ್ ರಿಪೋರ್ಟಿಂಗ್ ಕಾಲೇಜ್ ಫೀಸ್ ಪೇಮೆಂಟ್ ಮಾಡಿ ನೀವು ಮತ್ತೆ ಕಾಲೇಜಿಗೆ ರಿಪೋರ್ಟ್ ಮಾಡೋಕ್ಕೆ ಸಾಕಷ್ಟು ಟೈಮ್ ಇರುತ್ತೆ, ಅದನ್ನು ಮ್ಯಾನೇಜ್ ಮಾಡಿದ್ದಾರೆ. ನಂತರ ನಿಮಗೆ ತರ್ಡ್ ರೌಂಡ್ ಕೂಡ ಇರ್ತದೆ, ತರ್ಡ್ ರೌಂಡ್ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿಲ್ಲ. ಸೆಕೆಂಡ್ ರೌಂಡ್ ಮುಗಿದ ನಂತರ ತರ್ಡ್ ರೌಂಡ್ ಮತ್ತೆ ನೀವು ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಿ ಹೊಸದಾಗಿ ನೀವು ಸೀಟ್ ಅಲಾಟ್ಮೆಂಟ್ ಅಥವಾ ರಿಸಲ್ಟ್ ಬರುತ್ತೆ, ನಂತರ ನೀವು ಅಡ್ಮಿಷನ್ ಪ್ರೊಸೀಜರ್ ಎಲ್ಲ ಅಟೆಂಡ್ ಮಾಡ್ಬೋದು. ಅದ್ರ ಬಗ್ಗೆ ಕೂಡ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೌನ್ಸಿಲಿಂಗ್ ಪ್ರೊಸೀಜರ್ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ನಿಮ್ಮದು ಒರಿಜಿನಲ್ ಡಾಕ್ಯುಮೆಂಟ್ನ ವೆರಿಫೈ ಮಾಡಬೇಕಾಗುತ್ತೆ, ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ವೀಡಿಯೋ ಮಾಡಿ ನಿಮಗೆ ಹೇಳಿದ್ದೆ. ಆ ರೀತಿ ನೀವು ಒರಿಜಿನಲ್ ಡಾಕ್ಯುಮೆಂಟ್ನ ಇಲ್ಲಿ ವೆರಿಫೈ ಮಾಡ್ಕೋಬೇಕಾಗುತ್ತೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗುತ್ತೆ, ಅದ್ರ ಬಗ್ಗೆ ಹೇಳಿದೆ. ಆಪ್ಷನ್ ಎಂಟ್ರಿ ಅಂದರೆ ಚಾಯ್ಸ್ ಎಂಟ್ರಿ ಮಾಡೋಕ್ಕಾಗುತ್ತೆ. ಆಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಬಂದುಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ. ಆಮೇಲೆ ನೀವು ಚಾಯ್ಸ್ ಎಂಟ್ರಿ ಮಾಡಿ ನಿಮ್ಮ ಕ್ಯಾಂಡಿಡೇಟ್ಸ್ ಅಲಾಟ್ಮೆಂಟ್ನ ಡೀಟೇಲ್ ಡೌನ್ಲೋಡ್ ಮಾಡಿ ನಂತರ ನೀವು ಕಾಲೇಜಿಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಎಲ್ಲ ನಾನು ಇನ್ನೇನು ಹೇಳಿದ್ರು ಹೇಳಿದ್ದೀನಿ. ಮತ್ತು ಡಾಕ್ಯುಮೆಂಟ್ ಯಾವ್ಯಾವ ಬೇಕು ಅಂದರೆ ನಿಮ್ಮದು KCET 822 ಸ್ಕೋರ್ ಕೊಡಬೇಕಾಗುತ್ತೆ. ಕೌನ್ಸಿಲಿಂಗ್ ಮಾಡೋಕ್ಕೆ ನಿಮಗೆ ಯಾವ್ಯಾವ ಬೇಕಾಗುತ್ತೆ, KCET 822 ಮಾರ್ಕ್ಸ್ ಕಾರ್ಡ್, KCC 822 ಅಡ್ಮಿಟ್ ಕಾರ್ಡ್, KCET ಅಪ್ಲಿಕೇಶನ್ ಫಾರ್ಮ್, ಕ್ಯಾಶ್ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್, ಡೊಮೆಸ್ಟಿಕ್ ಸರ್ಟಿಫಿಕೇಟ್ ಅಂದರೆ ಸ್ಟಡಿ ಸರ್ಟಿಫಿಕೇಟ್, 10th ಆ್ಯಂಡ್ 12th ಕ್ಲಾಸ್ ಮಾರ್ಕ್ಶೀಟ್ ಆ್ಯಂಡ್ ಪಾಸಿಂಗ್ ಸರ್ಟಿಫಿಕೇಟ್, ID ಪ್ರೂಫ್, ಸ್ಟಡಿ ಸರ್ಟಿಫಿಕೇಟ್ ಸೈನ್ಡ್ ಬೈ BO ಅಥವಾ DDPI, ಮತ್ತು ನಿಮಗೂ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಇವೆಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ರಿಕ್ವೈರ್ಡ್ ಆಗಿರುತ್ತೆ ಸೊ ಕೌನ್ಸಿಲಿಂಗ್ ಪ್ರೊಸೀಜರ್ಗಳಿಗೆ. ನಂತರ ಈ ವಿಡಿಯೋ ನಿಮಗೆ ಸ್ವಲ್ಪ ಮಾಹಿತಿ ಗೊತ್ತಾಯಿತು ಅನ್ಕೋತೀನಿ. ಇದು ನಮಗೆ ಜಸ್ಟ್ ಫಾರ್ ಜನರಲ್ ಆಗಿ ಹೇಳಿದ್ದೀನಿ, ಇದರಲ್ಲಿ ಒಳಗಡೆ ಡೀಟೇಲ್ ಆಗಿ ನಿಮಗೆ ಬೇಕಂದರೆ ವೀಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟೆಲ್ಲ ಪ್ರೊಸೀಜರ್ಗಳು ಇರ್ತವೆ, ಸದ್ಯಕ್ಕೆ ನೀವು ತಲೆ ಕರೆಸ್ಕೊಬೇಡಿ, ಇದ್ರ ಬಗ್ಗೆ ಎಲ್ಲ ಟೆನ್ಷನ್ ತೊಗೊಬೇಡಿ. ಸದ್ಯಕ್ಕೆ ನೀವು ರಿಸಲ್ಟ್ಗೋಸ್ಕರ ವೈಟ್ ಮಾಡ್ತಿದ್ದೀರಾ, ನಂತರ ಎಡಿಟಿಂಗ್ ಮುಗಿಸ್ಕೊಳ್ಳಿ, ಎಡಿಟಿಂಗ್ ಎಲ್ಲ ಇದ್ದರೆ ಬೇಗ ಮಾಡ್ಕೊಳ್ಳಿ. ಎಡಿಟಿಂಗ್ ಮಾಡಿದ ನಂತರ ನೀವು ನಂತರ ನಿಮಗೆ ಮಾರ್ಕ್ಸ್ ಎಂಟ್ರಿನ ಪ್ರೊವೈಡ್ ಮಾಡ್ತಾರೆ ಬೋರ್ಡ್ ಅವರು, ಸ್ವಲ್ಪ ಡೇಟನ್ನು ಮೆನ್ಷನ್ ಮಾಡ್ತಾರೆ. ಆಲ್ಮೋಸ್ಟ್ ನಿಮಗೆ CBSE ರಿಸಲ್ಟ್ ಬಂದ ನಂತರ ನಿಮಗೆ ಮಾರ್ಕ್ಸ್ ಎಂಟ್ರಿ ಬಗ್ಗೆ ಬೋರ್ಡ್ ಅವರು ಒಂದು ಮಾಹಿತಿಯನ್ನು ಕೊಡ್ತಾರೆ. ನಂತರ ನೀವು ಮಾರ್ಕ್ಸ್ ಎಂಟ್ರಿ ಮಾಡ್ತೀರಾ, ನಿಮಗೆ ಆ್ಯಸ್ ಯೂಸ್ವಲ್ ರಿಸಲ್ಟ್ ಪ್ರಕಟ ಮಾಡ್ತಾರೆ. ನಿಮಗೆ ಇಲ್ಲಿ ಈ ಟೈಮಲ್ಲಿ ಈಗ ಟೈಮ್ ಇರುತ್ತಲ್ಲ ಅಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡ್ಕೊಳ್ಳೋಕ್ಕೆ ಸೂಕ್ತದ ಸಮಯ ಅಂತ ನನ್ನ ಅನಿಸಿಕೆ. ಎಲ್ಲ ಡಾಕ್ಯುಮೆಂಟ್ಸ್ ಯಾವ ಬೇಕು ಅಂತ ಅದನ್ನು ಅರೇಂಜ್ ಮಾಡ್ಕೊಳ್ಳಿ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕಾಲ್ ಮಾಡ್ತಾರೆ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್. ರಿಸಲ್ಟ್ ಬಂದ ನಂತರ ನಿಮ್ಮದು ರ್ಯಾಂಕ್ ಪ್ರಕಾರ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ. ಅದಕ್ಕೆ ತಾಯಾ ಜಿಲ್ಲಾ ಮಟ್ಟದಲ್ಲಿ ನಿಮಗೆ ಸೆಂಟ್ರ್ಗಳನ್ನು ನೇಮಕ ಮಾಡಿರ್ತಾರೆ, ಅಲ್ಲಿ ಕರೀತಾರೆ. ಅದರ ಬಗ್ಗೆ ಕೂಡ ಎಲ್ಲ ಮಾಹಿತಿ ಕೊಡ್ತೀನಿ, ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ ಬಿಟ್ಟಾಗ. ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡೋಗಿ ಡಾಕ್ಯುಮೆಂಟ್ಸ್ ತೊಗೊಂಡೋಗಬೇಕಾದ್ರೆ ಒರಿಜಿನಲ್ ಡಾಕ್ಯುಮೆಂಟ್ ಸಪ್ರೇಟ್, ಒಂಥರ ಜೆರಾಕ್ಸ್ ಒನ್ ಟೂ ಆರ್ ಮೋರ್ ಕಾಪಿ, ಎರಡು ಕಾಪಿ ಅಥವಾ ಮೂರು ಕಾಪಿ ಜೆರಾಕ್ಸ್ ಸಪ್ರೇಟಾಗಿ ಇಟ್ಕೊಂಡು ಅದಕ್ಕೆ ನಿಮ್ಮದು ಸೈನ್ ಮಾಡಿಸ್ಕೋಬೇಕಾಗುತ್ತೆ. ಅದಕ್ಕೆ ಏನಂತಾರೆ ಅಂದರೆ ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸೈನ್ ಮಾಡಿಸ್ಕೊಂಡು ಎಲ್ಲ ನೀವು ತೊಗೊಂಡೋಗಿ ನಂತರ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ನಿಮಗೆ ಕಂಪ್ಲೀಟ್ ಸ್ಟೆಪ್ಸ್ ನೆಕ್ಸ್ಟು ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ, ಕಾಲೇಜ್ ಅಲಾಟ್ಮೆಂಟು, ರಿಸಲ್ಟು, ಸೀಟು, ನಂತರ ಫೀಸ್ ಪೇಮೆಂಟು, ಚಲನ್ನು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇದು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.